श्री गुरुभ्यो नमः श्रीमन महागणाधिपतये नमः मुरगूडदल्ली वासवागिरतक्कंत संदर्भदल्ली गरगद गुरु मडिवाळेश्वर स्वामीगळु अनेक भक्तरु बंदु दर्शन आशीर्वादवन्न पडेदुकोळ्ळुत्ता इद्दरु। बयसि बंद भक्तरिगे कलम कामदेनु कल्पवृक्षवागि गरगद गुरु मडिवाळेश्वर स्वामीगळु अवर एल्ल समस्येगळन्नु ದೂರಮಾಡಿ ಕಳಿಸ್ತಾ ಇದ್ದರು। ಹೀಗಿರುವಂತ ಸಂದರ್ಭದಲ್ಲಿ ಒಂದು ದಿನ ಮಲ್ಹಾರಿ ರಾವ್ ಅಂತಕಂತ ಒಬ್ಬ ಕುಲಕರ್ಣಿ ಅವರು ಬರ್ತಾರೆ। ಬಂದು ಗುರುಗಳಿಗೆ ದೀರ್ಘದಂಡ ನಮಸ್ಕಾರವನ್ನ ಮಾಡಿ ಜೊತೆಗೆ ತಮ್ಮ ಮಗನನ್ನ ಕರೆದುಕೊಂಡು ಬಂದಿರ್ತಾರೆ। ಆಗ ಮಡಿವಾಳಜ್ಜ ಅವರಿಗೆ ಕುಲಕರ್ಣಿ ಅವರು ಹೇಳ್ತಾರೆ, ಬುದ್ಧಿ ಇವ ನನ್ನ ಮಗ, ಇನ್ನ ಕೆಲವೇ ದಿನದೊಳಗೆ ಇವನಿಗೆ ಸರ್ಕಾರದಿಂದ ಅಪರಾಧಿ ಅಂತ ಹೇಳಿ ಸ್ಥಾನವನ್ನು ಕೊಟ್ಟು ಇವನಿಗೆ ಶಿಕ್ಷೆ ಆಗೋದೈತಿ, ಅದಕ್ಕೆ ನೀವು ನಮ್ಮನ್ನು ಈ ಸಂಕಷ್ಟದಿಂದ ಪಾರು ಮಾಡಬೇಕಂತ ಹೇಳಿ ತಂದೆ ಮಗ ಇಬ್ಬರೂ ಕೂಡಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ದುಃಖದಿಂದ ಗುರುಗಳ ಹತ್ತಿರ ಭಿನ್ನಹವನ್ನು ಮಾಡ್ಕೊತಾರೆ। ತ್ರಿಕಾಲಜ್ಞಾನಿಗಳು ಶಿವನ ಅಪರ ಅವತಾರಿಗಳು ಆಗಿರತಕ್ಕಂಥ ಗರಗದ ಗುರು ಮಡಿವಾಳೇಶ್ವರ ಸ್ವಾಮಿಗಳು ತಮ್ಮ ಜ್ಞಾನದ ದೃಷ್ಟಿಯಿಂದ ನೋಡಿಕೊಂಡು ಆ ಮಲ್ಹಾರಿ ರಾವ್ ಕುಲಕರ್ಣಿಯವರಿಗೆ ಹೇಳ್ತಾರೆ, ನೋಡಪ್ಪ ನೀನೇನು ಏನು ಯೋಚನೆ ಮಾಡಬೇಡ, ನಾವು ಹೇಳ್ದಂಗೆ ಕೇಳು ಅಂದಾಗ ಆಯ್ತ್ರಿ ಬುದ್ಧಿ ಅಂತಂತಾನೆ। ಇವತ್ತು ನಾವು ದತ್ತಾತ್ರೇಯನ ದರ್ಶನಕ್ಕೆ ಗಾಣಗಾಪುರಕ್ಕೆ ಹೊಂಟೇವಿ, ನಮ್ಮ ಕೂಡ ನೀನು ನಿನ್ನ ಮಗ ಕೂಡ ಬಂದು ಬಿಡ್ರಿ ಅಂತ ಹೇಳ್ತಾರೆ। ಆವಾಗ ಗುರುವಿನ ಆಜ್ಞೆಯನ್ನು ಮೀರಿದನ ಆ ಮಲ್ಹಾರಿ ರಾವ್ ಕುಲಕರ್ಣಿಯವರು ತಾವು ತನ್ನ ಮಗ ಎಲ್ಲರೂ ಸೇರಿ ಆ ಭಕ್ತ ಸಮೂಹದೊಡನೆ ಗುರುಗಳ ಜೊತೆಗೆ ಆ ಒಂದು ಗಾಣಗಾಪುರ ಕ್ಷೇತ್ರಕ್ಕೆ ತೆರಳ್ತಾರೆ। ಗಾಣಗಾಪುರ ಕ್ಷೇತ್ರದೊಳಗೆ ಹೋದಂಥ ಸಂದರ್ಭದೊಳಗೆ ಗುರುಗಳು ಏನು ಮಾಡಿರ್ತಾರಪ್ಪ ಅಂದ್ರೆ ಸ್ನಾನ ಪೂಜಾದಿಗಳನ್ನು ಸ್ನಾನವನ್ನು ಮುಗಿಸಿಕೊಂಡು ಪೂಜೆಯನ್ನು ಮಾಡುವಂಥ ಸಂದರ್ಭದೊಳಗೆ ಪೂಜೆ ಮಾಡ್ಕೊತ ಕುಂತ ಒಂದು ಸ್ಥಳದೊಳಗೆ ತಂಬಿಗೆಯ ನೀರನ್ನು ತುಂಬಿಟ್ಟುಕೊಂಡು ಪೂಜೆ ಮಾಡ್ತಿರ್ತಾರೆ ಗರಗದ ಗುರು ಮಡಿವಾಳೇಶ್ವರ ಸ್ವಾಮಿಗಳು। ಈ ಅಪರಾಧಿ ಅಂಥೇಳಿ ಗುರುತಿಸಲ್ಪಟ್ಟಂಥ ಆ ಕುಲಕರ್ಣಿಯವರ ಮಗ ಆ ಕಡೆಯಿಂದ ಬರುವಂಥ ಸಂದರ್ಭದೊಳಗೆ ಅವನಿಗೆ ತಿಳಿಯದೇ ಆ ಒಂದು ಗುರುಗಳು ಪೂಜೆ ಮಾಡ್ತಕ್ಕಂಥ ನೀರಿನ ತಂಬಿಗೆಯನ್ನು ಮುಟ್ಟಿಬಿಡ್ತಾನೆ। ಇದೇ ಒಂದು ನೆವವನ್ನು ಮಾಡಿಕೊಂಡು ಬಹಳಷ್ಟು ಸಿಟ್ಟಿನಿಂದ ಗರಗದ ಗುರು ಮಡಿವಾಳೇಶ್ವರ ಸ್ವಾಮಿಗಳು ಸಿಟ್ಟಿನಿಂದ ತಮ್ಮ ಬೆತ್ತವನ್ನು ತೆಗೆದುಕೊಂಡು ಆ ಕುಲಕರ್ಣಿಯವರ ಮಗವನನ್ನು ಚೆನ್ನಾಗಿ ಹೊಡಿತಾರೆ। ಹೆಂಗೆ ಹೊಡೆದ್ರು ಅಂತಂದ್ರೆ ಆ ಹೊಡೆತದ ಹೇಟಿಗೆ ಆ ಕುಲಕರ್ಣಿಯವರ ಮಗ ಚಕ್ರ ಬಂದು ಮೋರ್ಚ ಬಂದು ಕೆಳಗೆ ಬಿದ್ದು ಬಿಡ್ತಾನೆ। ಅಲ್ಲಿರ್ತಕ್ಕಂಥ ಭಕ್ತರೆಲ್ಲರೂ ಓಡೋಡಿ ಬಂದು ಅವನನ್ನು ಉಪಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ। ಬಂದು ಅವನಿಗೆ ನೀರು ಹೊಡೆದು ಎಬ್ಬಿಸ್ಲಿಕ್ಕೆ ಪ್ರಾರಂಭ ಮಾಡುವಂಥ ಸಂದರ್ಭದೊಳಗೆ ಮನಸ್ಸಿನೊಳಗೆ ಗರಗದ ಗುರು ಮಡಿವಾಳೇಶ್ವರ ಸ್ವಾಮಿಗಳು ನಗುತ್ತಾರೆ, ಇನ್ನು ಈ ಬೆತ್ತದ ಶಿಕ್ಷೆಯನ್ನು ಬೆತ್ತದ ಹೇಟಿನ ಹೊಡೆತನ ತಡ್ಕೊಂಡಾನ ಅಂತಂದ್ರೆ ಇನ್ಯಾರು ಸರ್ಕಾರದವರು ಇವನಿಗೆ ಶಿಕ್ಷೆ ಕೊಡಬೇಕು ಅಂಥೇಳಿ ಅಂದು ನಗಲಿಕ್ಕೆ ಪ್ರಾರಂಭ ಮಾಡ್ತಾರೆ। ಯಾವಾಗ ಈ ನುಡಿಗಳನ್ನು ಅಲ್ಲಿದ್ದಂಥ ಭಕ್ತರು ಕೇಳಿದ್ರಲ್ಲ ಅವಾಗ ಅವರಿಗೆ ಆಶ್ಚರ್ಯ ಆಗ್ತತಿ, ಗುರುಗಳು ತಮ್ಮ ಬೆತ್ತದ ಹೊಡೆತದಿಂದ ಹೊಡೆದು ನಮ್ಮ ಮಗನ ಶಿಕ್ಷೆಯನ್ನು ದೂರು ಮಾಡಿರುವಂತಕ್ಕಂಥ ಒಂದು ವಿಷಯ ಆ ಕುಲಕರ್ಣಿಯವರಿಗೂ ಸಹಿತ ತಿಳಿದಿದೆ। ಮುಂದೆ ಹೀಗೆ ಇರುವಂಥ ಸಂದರ್ಭದೊಳಗೆ ಆ ಕ್ಷೇತ್ರ ದರ್ಶನದಿಂದ ಮರಳಿ ಬಂದು ತಮ್ಮ ತಮ್ಮ ಗ್ರಾಮಕ್ಕೆ ಹೋಗ್ತಾರೆ। ಹೋದ ನಂತರ ಮುಂದೆ ಕೆಲವೇ ದಿನದೊಳಗೆ ಸರ್ಕಾರದಿಂದ ಆ ಒಂದು ಆಜ್ಞೆ ಆಗ್ತತಿ, ನ್ಯಾಯಾಧೀಶರ ಎದುರಿಗೆ ಆ ಕುಲಕರ್ಣಿಯವರ ಮಗ ನಿರಪರಾಧಿ ಅಂಥೇಳಿ ಸಾಬೀತಾಗ್ತತಿ। ಮುಂದೆ ಆ ಹುಡುಗ ತನ್ನ ಜೀವನದೊಳಗೆ ಒಳ್ಳೆಯ ವ್ಯಕ್ತಿಯಾಗಿ ದಾನ ಧರ್ಮ ಪುಣ್ಯಗಳನ್ನು ಮಾಡಿ ಗುರುಗಳು ವಿರಕ್ತರ ಒಂದು ಸೇವೆಯನ್ನು ಮಾಡ್ತಾ ತನ್ನ ಜೀವನವನ್ನು ಕಳೆದ। ಹೀಗೆ ಕಳೆಯುವಂಥ ಸಂದರ್ಭದಲ್ಲಿ ಆ ಹುಡುಗ ಬಹಳಷ್ಟು ಸಾರಿ ಎಲ್ಲರ ಎದುರಿಗೆ ನನಗೆ ಗರಗದ ಗುರು ಮಡಿವಾಳೇಶ ಅಜ್ಜ ನನ್ನನ್ನು ಹೊಡೆದು ಶಿಕ್ಷೆ ಕೊಟ್ಟಿದ್ದಕ್ಕೆ ನನಗೆ ಸರ್ಕಾರದಿಂದ ಬರತಕ್ಕಂಥ ಶಿಕ್ಷೆ ತಪ್ಪಿ ಹೋತು ಅಂತಕ್ಕಂಥ ಒಂದು ತ್ರಿಕಾಲ ಸತ್ಯವನ್ನು ತಾನ ಇರುವ ತನಕ ತನ್ನ ಬಾಳಿನ ಉದ್ದಕ್ಕೂ ಎಲ್ಲರೆದುರಿಗೆ ಹೇಳಿ ಮನಸ್ತುಂಬಿ ಆ ಗುರುವಿನ ಮಹಿಮೆಯನ್ನು ಕೊಂಡಾಡ್ತಾ ಬದುಕಿದ ಅಂತಕ್ಕಂಥ ಒಂದು ದೃಷ್ಟಾಂತ ಬರ್ತದೆ। ಆದ್ದರಿಂದ ಗುರು ಏನೇ ಮಾಡ್ತಾನ ಅಂತಂದರೂ ಸಹಿತ ಅದರ ಹಿಂದೆ ಒಂದು ಹಿನ್ನೆಲೆ ಇರ್ತತಿ, ಅದರ ಹಿಂದೆ ಒಂದು ತ್ರಿಕಾಲ ಸತ್ಯ ಇರ್ತತಿ ಅಂತಕ್ಕಂಥ ಮಾತನ್ನು ನಾವು ನೀವೆಲ್ಲರೂ
ತಿಳಿದುಕೊಳ್ಳಬೇಕು ಅಂತಕ್ಕಂಥ ಮಾತು. ಆದ್ದರಿಂದ ಗುರುಗಳ ಹತ್ತಿರ ಹೋದಾಗ ನಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸಬಾರದು, ಜೊತೆಗೆ ಯಾವಾಗಲೂ ಸಹಿತ ಮನಸ್ಸಿನೊಳಗೆ ಗುರುವಿನ ಸೇವಾ ಮನೋಭಾವನೆ ನಮ್ಮ ಮನಸ್ಸಿನೊಳಗೆ ಇದ್ದುಬಿಟ್ರೆ ನಮಗೆ ಯಾವುದೇ ತೊಂದರೆ ತಾಪತ್ರಯಗಳು ಬರುವುದಿಲ್ಲ. ನಮಗೆ ಬಂದಂಥ ತೊಂದರೆಗಳನ್ನು ಸಹಿತ ಆ ಗುರುದೇವನ ದೂರ ಮಾಡ್ತಾನ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.